ಹಾಯ್ ಹಲೋ, ಹೊಸ ಪೆರುವ ನಾನು ನಿಮ್ಮ ಫೇವ್ರೆಟ್ ರಾಕಿ. ಸ್ನೇಹಿತರ, ಇವತ್ತಿನ ವಿಡಿಯೋದಲ್ಲಿ ನಾವು ಭಯಾನಕವಾಗಿರೋ ಒಂದು ಗೋಸ್ಟ್ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ಹಾಗೂ ಇದು ಯಾವುದೇ ಕಾಲ್ಪನಿಕ ಕತೆ ಮತ್ತು ಮೂವಿಯ ಕತೆ ಅಲ್ಲ, ಬದಲಾಗಿ ನಿಜವಾಗ್ಲೂ ನಡೆದಂತ ನೈಜ ಘಟನೆ ಆಧಾರಿತ ಕತೆ. ಮತ್ತೆ ಟೈಮ್ ವೇಸ್ಟ್ ಮಾಡೋದು, ಬನ್ನಿ ಸೀದಾ ಕತೆ ಒಳಗಡೆ ಹೋಗೋಣ. ಸ್ನೇಹಿತರೆ, ಬೆಂಗಳೂರಲ್ಲಿ ನಂದೀಶ್ ಅಂತ ಒಬ್ಬ ಹುಡುಗ ಇರ್ತಾನೆ. ನಂದೀಶ್ ಫುಡ್ ಡೆಲಿವರಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಸ್ನೇಹಿತರೆ, ಈ ನಂದೀಶ್ ನೈಟ್ ಎಲ್ಲ ಫುಡ್ ಡೆಲಿವರಿ ಕೆಲಸವನ್ನ ಮಾಡ್ತಾ ಇರ್ತಾನೆ, ಮಾರ್ನಿಂಗ್ ಹೊತ್ತು ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ತಾ ಇರ್ತಾನೆ. ಒಂದು ದಿನ ರಾತ್ರಿ 12 ಗಂಟೆಗೆ ಅವನಿಗೆ ಒಂದು ಫುಡ್ ಡೆಲಿವರಿ ಆರ್ಡರ್ ಬರುತ್ತೆ. ಆರ್ಡರ್ ಅನ್ನ ತಗೊಂಡಂತ ನಂದೀಶ್ ನೇರವಾಗಿ ಆ ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಅದು ಡೋರ್ ನಂಬರ್ 13 ಆಗಿತ್ತು. 13th ಡೋರ್ಗೆ ಹೋದಂತ ಅವನು ಡೋರ್ ಅನ್ನ ಬೆಲ್ ಮಾಡ್ತಾನೆ. ನಂತರ ಒಂದು ಲೇಡಿ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಅಮೌಂಟ್ ಮೇಲ್ಗಡೆ ರೂಮ್ ಅಲ್ಲಿದೆ, ಒಳಗಡೆ ಕೂತಿರಿ, ಅಮೌಂಟ್ ತರ್ತೀನಿ ಅಂತ ಮೇಲೆ ಹೋಗ್ತಾಳೆ. ಅವಳು ಮೇಲೆ ಹೋಗ್ತಾ ಇದ್ದಂಗೆ ಕರೆಂಟ್ ಹೋಗಿ ಬಿಡ್ತದೆ. 1 ನಿಮಿಷ ಎದ್ರಕೋಬೇಡಿ, ಕ್ಯಾಂಡಲ್ ತರ್ತೀನಿ ಅಂತ ಮೇಲೆ ಹೋಗ್ತಾಳೆ. ಅವಳು ಹೋಗಿ 1/2 ಗಂಟೆ ಆದ್ರೂ ಕೆಳಗ್ ಬರಲ್ಲ. ನಂತರ ನಂದೀಶ್ಗೆ ಸ್ವಲ್ಪ ಗಾಬರಿ ಆಗುತ್ತೆ, ಯಾಕೆ ಇವ್ರು ಇನ್ನೂ ಬಂದಿಲ್ಲ ಅಂತ ಮೇಡಮ್ ಮೇಡಮ್ ಅಂತ ಕೂಗ್ತಾನೆ. ಆದ್ರೆ ಮೇಡಮ್ ಬರೋದೇ ಇಲ್ಲ. ಅಲ್ಲಿ ನೋಡಿದ್ರೆ ಕತ್ಲು. ಅವನ ಮೊಬೈಲ್ ಟಾರ್ಚ್ ಅನ್ನ ಇಟ್ಕೊಂಡು ಮೇಡಮ್ ಮೇಡಮ್ ಅಂತ ಇವನು ಮೇಲ್ಗಡೆ ಹೋಗ್ತಾನೆ. ಆದ್ರೆ ಮೇಲ್ಗಡೆ ಯಾವ ಮೇಡಮು ಇರಲ್ಲ. ಅರೆ, ಈಗ ತಾನೆ ಹೋಗಿದ್ ಮೇಡಮ್, ಎಲ್ಲೋದ್ರು ಅಂತ ಕೂಗ್ತಾನೆ, ಜೋರಾಗಿ ಕೂಗ್ತಾನೆ. ಮೇಡಮ್ ಟೈಮ್ ಆಗ್ತಿದೆ, ಬೇಗ ಬನ್ನಿ, ಎಲ್ಲಿದ್ರು ನನಗೆ ಟೈಮ್ ಆಗ್ತಿದೆ, ಬೇರೆ ಆರ್ಡರ್ ಇದೆ ಅಂತ ಹೇಳ್ತಾನೆ. ಆದ್ರೆ ಯಾವ ಮೇಡಮು ಕೂಡ ಅವನ ಧ್ವನಿಗೆ ರಿಪ್ಲೈ ಮಾಡಲ್ಲ. ಸ್ನೇಹಿತರೆ, ಲೇಟ್ ಆಗ್ತಿದೆ. ಒಂದ್ ಕಡೆ ಅಮೌಂಟ್ ಬೇರೆ ಬಂದಿಲ್ಲ, ಈ ಕಡೆ ನಂದಿಸ್ಗೆ ಯೋಚನೆ ಆಗುತ್ತೆ. ಇನ್ನೊಂದ್ ಕಡೆ ಅವ್ರು ಕಾಣ್ತಾ ಇಲ್ಲ, ಎಲ್ಲೋದ್ರು ಅಂತ ತುಂಬಾ ಗಾಬರಿ ಪಡ್ತಾನೆ. ಮತ್ತು ಕರೆಂಟ್ ಬೇರೆ ಹೋಗಿರೋದ್ರಿಂದ ಎಲ್ಲೋ ಹೊರಗಡೆ ಹೋಗಿರ್ಬೋದು, ಬೇಗ ಬರ್ತಾರೆ ಅಂತ ಮತ್ತೆ ಕೆಳಗಡೆ ಬಂದು ಸೋಫಾದ ಮೇಲೆ ಕುತ್ಕೋತಾನೆ. ಇನ್ನೂ ಸ್ವಲ್ಪ ತಾಗುತ್ತೆ, ಆದ್ರೂ ಕೂಡ ಮೇಡಮ್ ಬಂದಿಲ್ಲ. ಈ ಕಡೆ ಇಲ್ಲಿದ್ರೆ ಬಹಳ ಡೇಂಜರ್ ಅಂತ ಹೊರಗಡೆ ಬಂದು ಪಕ್ಕದ ಮನೆಯವ್ರನ್ನ ಕುಕ್ತಾನೆ. ಅಲ್ಲಿ ಒಬ್ರು ಸರ್ರು ಡೋರ್ ಅನ್ನು ಓಪನ್ ಮಾಡ್ತಾರೆ. ಏನಪ್ಪ, ನಾವ್ ಯಾವ್ದು ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾರೆ. ಅರೆ, ಕ್ಷಮಿಸಿ ಸರ್, ಪಕ್ಕದ 13th ಮೇಡಮ್ ಅವರು ಆರ್ಡರ್ ಮಾಡಿದ್ರು, ಪಿಜ್ಜಾ ಇಸ್ಕೊಂಡು ಮೇಲ್ಗಡೆ ಹೋದ್ರು, ಬಟ್ ಇನ್ನೂ ದುಡ್ಡು ಕೊಟ್ಟಿಲ್ಲ. ಮೇಲ್ಗಡೆ ಹೋದವ್ರು ಮೇಲ್ಗಡೆ ಹುಡುಕಿದ್ರು ಕಾಣ್ತಿಲ್ಲ, ಅವ್ರು ಎಲ್ಲೋಗಿರ್ಬೋದು ಸರ್ ಅಂತ ಕೇಳ್ತಾನೆ. ಅದಕ್ಕೆ ಆ ಪಕ್ಕದ ಮನೆಯವ್ರು ಹೇಳ್ತಾರೆ, ಏನು 13th ಅಲ್ಲಿದ್ದಂತ ಲೇಡಿ ಸತ್ತೋಗಿ 1 ವರ್ಷ ಆಯ್ತು, ಆ ರೂಮಲ್ಲಿ ದೆವ್ವ ಇದೆ ಅಂತ ಆ ರೂಮ್ನ ಡೋರ್ ಕ್ಲೋಸ್ ಮಾಡಿ ಓಪನೇ ಮಾಡಿಲ್ಲ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಾನೆ. ಅರೆ ಸರ್, ಏನ್ ಹೇಳ್ತಿದ್ದೀರಾ ನೀವು, ನಾನು ಇದೇ ತಾನೇ ಒಳಗೋಗಿ ಪಿಜ್ಜಾ ಕೊಟ್ಟಿದ್ದೀನಿ, ಬನ್ನಿ ಬೇಕಾದ್ರೆ ಡೋರ್ ಕೂಡ ಓಪನ್ ಇದೆ ಅಂತ ಆ ವ್ಯಕ್ತಿಯನ್ನ ಡೆಲಿವರಿ ಬಾಯ್ ಪಕ್ಕದ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಬೀಗ ಹಾಕಿರುತ್ತೆ. ಈ ಕಡೆ ಡೆಲಿವರಿ ಬಾಯ್ಗೆ ಒಂದು ಕ್ಷಣ ಶಾಕ್ ಆಗುತ್ತೆ, ಅಯ್ಯೋ ದೇವ್ರೆ, ಇದೇನಪ್ಪ ಇದು, ಇಷ್ಟೋ ತನಕ ಒಳಗೆ ಇದ್ದು ಬಂದಿದ್ದೀನಿ, ಹೇಗಿದ್ ಸಾಧ್ಯ ಅಂತ ಯೋಚನೆ ಮಾಡ್ತಾನೆ. ನಂತರ ಪಕ್ಕದ ಮನೆಯವನು, ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅಂತ ಸಿಟ್ ಮಾಡ್ಕೊಂಡು ಹೋಗಿ ತನ್ನ ರೂಮ್ ಒಳಗೆ ಸೇರ್ಕೋತಾನೆ. ಸ್ನೇಹಿತರೆ, ಇಲ್ಲಿ ನಂದೀಶ್ಗೆ ತುಂಬಾನೇ ಯೋಚನೆ ಬರುತ್ತೆ. ಅರೆ, ಇದು ಹೇಗ್ ಸಾಧ್ಯ, ಈಗ ಆಗೋಕ್ ಹೇಗ್ ಸಾಧ್ಯ ಅಂತ ತುಂಬಾನೇ ಯೋಚನೆ ಮಾಡ್ತಾನೆ. ಅನಂತರ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ, ನೀನಿನ್ನು ಯಾಕೆ ಫುಡ್ ಅನ್ನ ಡೆಲಿವರಿ ಮಾಡಿಲ್ಲ ಅಂತ. ಅನಂತರ ನಂದೀಶ್ ಅವನ ಫೋನ್ ಅನ್ನ ಚೆಕ್ ಮಾಡ್ತಾನೆ, ಅವನ್ ಫುಡ್ ಡೆಲಿವರಿ ಮಾಡ್ಬೇಕಾಗಿರೋದು ಪಕ್ಕದ ಅಪಾರ್ಟ್ಮೆಂಟ್ ನ 13th ಅಲ್ಲಿ. ಅಂದ್ರೆ ನಾನು ಇಷ್ಟೊತ್ತು ಹೋಗಿದ್ದು ದೆವ್ವದ ರೂಮ್ ಒಳಗ ಅಂತ ನಂದೀಶ್ ತುಂಬಾನೇ ಗಾಬರಿ ಪಟ್ಕೋತಾನೆ. ಇದಾದ್ಮೇಲೆ ಅಲ್ಲಿಂದ ಅವನು ನೈಟ್ ಡ್ಯೂಟಿ ಕೆಲ್ಸನೆ ಬಿಟ್ಬಿಡ್ತಾನೆ. ಸ್ನೇಹಿತರೆ, ಇವಾಗ ನಂದೀಶ್ KPL ವರ್ಕ್ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ ಈ ನಂದೀಶ್ ಜೀವನದಲ್ಲಿ ಆದಂತ ಈ ಒಂದು ಭಯಾನಕವಾಗಿರೋ ಘಟನೆ? ಸ್ನೇಹಿತರೆ, ಹಾಗೆ ಇನ್ನೊಂದು ಭಯಾನಕವಾಗಿರೋ ಕಥೆಯಾಗಿ ನೋಡ್ಕೊಂಡು ಬರೋಣ, ಬನ್ನಿ. ಸ್ನೇಹಿತರೆ, 4 ಜನ ಕಾಲೇಜ್ ಸ್ಟೂಡೆಂಟ್ಸ್ ಟ್ರಿಪ್ಗೆ ಅಂತ ಹೋಗ್ತಾರೆ. ಕಾಲೇಜ್ ಟ್ರಿಪ್ ಮುಗಿಸ್ಕೊಂಡಂತ ಅವರು ಲಾಸ್ಟ್ ದಿನ ನದಿಯ ದಡದಲ್ಲಿ ಟೆಂಟ್ ಅನ್ನ ಹಾಕೊಂಡು ಹಾಲ್ಟ್ ಆಗ್ತಾರೆ. ಅನಂತರ ಅಲ್ಲಿಗೆ ಒಂದು ಚಿಕ್ಕ ಹುಡುಗ ಬಾಲಕ ಬರ್ತಾನೆ. ಅವರೆಲ್ಲ ಅವನನ್ನ ಮಾತನಾಡಿಸ್ತಾರೆ, ಮತ್ತ ಚಿಕ್ಕ ಹುಡುಗ ಕೂಡ ಅವರನ್ನ ಚೆನ್ನಾಗಿ ಮಾತನಾಡಿಸ್ತಾನೆ. ನಂತರ ಅವರೆಲ್ಲರೂ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಆ ಚಿಕ್ಕ ಹುಡುಗನನ್ನ ಕೇಳ್ತಾರೆ. ಅಪ್ಪ ಕೂಲಿ ಕೆಲಸವನ್ನ ಮಾಡ್ತಾರೆ, ಮತ್ತು ಅಮ್ಮ ಮನೆಯನ್ನ ನಡೆಸ್ತಾರೆ ಅಂತ ಹೇಳ್ತಾನೆ. ಮತ್ತು ನೀನೇನ್ ಓದ್ತಿದ್ಯಾ ಅಂತ ಅವರೆಲ್ಲರೂ ಕೇಳ್ತಾರೆ. ನಾನು 4th ನಾಕ್ಸಲಿ ಓದಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಅವರೆಲ್ಲರೂ ಅವರಲ್ಲಿದ್ದಂತ ಫುಡ್ ಅನ್ನ ಅವನಿಗೂ ಕೊಡ್ತಾರೆ, ಮತ್ತು ಆ ಚಿಕ್ಕ ಬಾಲಕ ಕೂಡ ಅದನ್ನ ತಿಂದು ಎಂಜಾಯ್ ಮಾಡ್ತಾನೆ. ಅನಂತರ ಅವನು ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಇರೋದು ನೀನೊಬ್ನೇ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ನಾನಿಲ್ಲಿ ಬಂದು 3 ದಿನ ಆಯ್ತು, ನಮ್ಮ ಮನೆಗೆ ಇನ್ನು ಹೋಗಿಲ್ಲ, ನಾಳೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ, ವಾಹ್, ಈ ಹುಡುಗನ್ಗೆ ಎಷ್ಟು ಧೈರ್ಯ,
ಈ ಕಾಡಲ್ಲಿ ಒಬ್ನೇ ಇದಾನಲ್ಲ ಗ್ರೇಟ್, ನಿಜವಾಗ್ಲೂ ಈ ಹುಡುಗ ಗ್ರೇಟ್ ಅಂತ ಮಾತಾಡ್ಕೋತಾರೆ. ಸರಿ ಆಯ್ತು, ನೀನು ನಮ್ ಜೊತೆ ಮಲಗ್ಬೋದು ಅಂತ ಕೇಳ್ತಾರೆ. ಅದಕ್ಕೆ ಚಿಕ್ಕ ಹುಡುಗ, ಇಲ್ಲ ನೀವು ಮಲ್ಕೊಳ್ಳಿ, ನನಗೆ ಬೇರೆ ಜಾಗ ಇದೆ, ನಾನು ಅಲ್ಲೋಗಿ ಮಲಗ್ತೀನಿ ಅಂತ ಹೇಳ್ತಾನೆ. ನಂತರ ಹೋಗುವಾಗ ಚಿಕ್ಕ ಹುಡುಗ ಹೇಳ್ತಾನೆ, ನೀವು ನಾಲ್ಕು ಜನ ನಿಜವಾಗ್ಲೂ ಲಕ್ಕಿಗಳು ಅಂತ ಹೇಳ್ತಾನೆ. ಅದಕ್ಕೆ ಆ ಕಾಲೇಜ್ ಸ್ಟೂಡೆಂಟ್ಸ್ ಹೇಳ್ತಾರೆ, ಬಿಡು ನಾವು ಎಂಜಾಯ್ ಮಾಡ್ತಿರೋದಕ್ಕೆ ಈ ತರ ಹೇಳ್ತಿದ್ದಾನೆ ಹುಡುಗ ಅಂತ ಸುಮ್ಮನಾಗ್ತಾರೆ. ಅನಂತರ ಮಾರ್ನಿಂಗ್ ಆಗುತ್ತೆ, ನದಿಯ ಇನ್ನೊಂದು ತೀರದಲ್ಲಿ ತುಂಬಾ ಜನರು ಕ್ರೌಡ್ ಆಗಿ ನಿಂತಿರ್ತಾರೆ. ಅರೆ ಏನಿದು, ಇಷ್ಟೊಂದು ಜನ ನಿಂತಿದಾರಲ್ಲ ಅಂತ ಆ ನಾಲ್ಕು ಜನ ಸ್ಟೂಡೆಂಟ್ಸ್ ಅಲ್ಲಿಗೆ ಹೋಗ್ತಾರೆ. ನಂತರ ಅಲ್ಲಿ ಹೋಗಿ ನೋಡಿದ್ರೆ ಆ ಪುಟ್ಟ ಬಾಲಕನ ಎಣ ಅಲ್ಲಿ ಬಿದ್ದಿರ್ತದೆ. ಆ ಕಾಲೇಜ್ ಸ್ಟೂಡೆಂಟ್ಸ್ ಒಂದು ಸೆಕೆಂಡ್ ಆಶ್ಚರ್ಯ ಪಡ್ತಾರೆ, ಇದೇನಿದು, ನೆನ್ನೆ ರಾತ್ರಿ ತಾನೇ ಹುಡುಗ ನಮ್ ಜೊತೆ ಮಾತಾಡ್ತಾ ಈಗ ನೋಡಿದ್ರೆ ಎಣವಾಗಿ ಬಿದ್ದಿದ್ದಾನಲ್ಲ ಅಂತ. ನಂತರ ಅಲ್ಲಿದ್ದಂತ ಜನ ಮಾತಾಡ್ಕೋತಾರೆ, ಮೂರು ದಿನದಲ್ಲಿ ನೀರಿನಲ್ಲಿ ಮುಳುಗಿದವ ಇಲ್ಲಿ ಬಿದ್ದಿದ್ದಾನೆ ಅಂತ ಮಾತಾಡ್ಕೋತಾರೆ. ಈ ಕಡೆ ಇವರಿಗೆಲ್ಲ ಶಾಕ್ ಆಗುತ್ತೆ, ಅಯ್ಯೋ ದೇವ್ರೆ, ನೆನ್ನೆ ರಾತ್ರಿ ನಮ್ ಜೊತೆ ಮಾತಾಡ್ದ ಇವ್ರು ನೋಡಿದ್ರೆ ಮೂರು ದಿನದ ಹಿಂದೆ ನೀರಲ್ಲಿ ಮುಳುಗಿದಾನೆ ಅಂತ ಹೇಳ್ತಾ ಇದಾರಲ್ಲ ಅಂತ ಶಾಕ್ ಅಲ್ಲಿ ಯೋಚನೆ ಮಾಡ್ತಾರೆ. ಅನಂತರ ಅವನ ಬಾಡಿಯನ್ನ ನೋಡಿದ್ರು ನೀರಿನಲ್ಲಿ ಮೂರು ದಿನದಿಂದ ಮುಳುಗಿರೋ ರೀತಿ ಕಾಣಿಸ್ತದೆ. ಇವರಿಗೆ ಕನ್ಫರ್ಮ್ ಆಗುತ್ತೆ ಈ ಹುಡುಗ ಮೂರು ದಿನದಿಂದನೇ ನೀರಲ್ಲಿ ಬಿದ್ದಿದ್ದಾನೆ ಅಂತ. ಅನಂತರ ಆ ಹುಡುಗ ರಾತ್ರಿ ಹೇಳಿದ್ದನ್ನ ನೆನೆಸ್ಕೋತಾರೆ, ನಿಜಕ್ಕೂ ನೀವೆಲ್ಲ ಲಕ್ಕಿನೇ ಅಂತ ಹೇಳಿರ್ತಾನೆ. ಅದನ್ನ ಕೇಳಿ ಇವರೆಲ್ಲ, ನಿಜಕ್ಕೂ ನಾವೆಲ್ಲ ಲಕ್ಕಿಗಳೇ, ಇಂಥ ಒಂದು ಹುಡುಗನ ಆತ್ಮದ ಜೊತೆ ನಾವು ಟೈಮ್ ಅನ್ನ ಸ್ಪ್ರೆಡ್ ಮಾಡಿದೀವಿ ಅಂತ ಖುಷಿಪಟ್ಟು ಅಲ್ಲಿಂದ ಮತ್ತೆ ದುಃಖದಿಂದ ಹೋಗ್ತಾರೆ. ಸ್ನೇಹಿತರೆ, ಹೇಗಿತ್ತು ಈ ಭಯಾನಕವಾಗಿರೋ ಎರಡು ಹಾರರ್ ಸ್ಟೋರೀಸ್? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದ್ರ ಹೊಸ ಹೊಸ ಹಾರರ್ ಸ್ಟೋರೀಸ್ಗಾಗಿ ನಮ್ಮ ಚಾನಲ್ನ ಮರಿದನೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಮಾವ